गुड मॉर्निंग स्टूडेंट्स इवत्तु नावु कैपिटल कर्सिव लेटर याव रीति बरियोदु अंत प्राक्टिस माडोण आयता फस्ट कैपिटल ए कैपिटल ए बरीबेकाद्रे फस्ट हिंगे बाल बालदिंद स्टार्ट माड्कोबेकु मेले रेड लाइन टच माड्बेकु स्ट्राइट लाइन हाकि अदे गेरे मेलेने वापस तगोंडु सोन्ने हाकि ಪಕ್ಕದ ಲೈನ್ನ ಟಚ್ ಮಾಡಬೇಕು ಕ್ಯಾಪಿಟಲ್ ಎ ಆಮೇಲೆ ಕ್ಯಾಪಿಟಲ್ ಬಿ ಬರೆಯುವಾಗ ಫಸ್ಟ್ ರೆಡ್ ಲೈನಿಂದ ಸ್ಟಾರ್ಟ್ ಮಾಡಿ ಒನ್ ಬರೀತಿರಲ್ವಾ ಆ ಥರ ಬರೆದು ಹಿಂದ್ಗಡೆಯಿಂದ ಕರ್ಸಿವ್ ತಗೊಂಡು ಬಿ ಬರೆದು ಇಲ್ಲಿ ಪುಟ್ಟದೊಂದು ಸೊನ್ನೆ ಹಾಕಬೇಕು ಥರ್ಡ್ ಲೈನಿಂದ ಸ್ಟ್ರೈಟ್ ಲೈನ್ ತಗೊಂಡು ನೆಕ್ಸ್ಟು ಸಿ ಬರೆದು ಅದನ್ನು ಸೆಕೆಂಡ್ ಲೈನಿಗೆ ಟಚ್ ಮಾಡಬೇಕು ನೆಕ್ಸ್ಟು ಡಿ ಫಸ್ಟ್ ಒನ್ ಬರೀತಿರಲ್ವಾ ಆ ಥರ ಬರೀಬೇಕು ಹಿಂದ್ಗಡೆಗೆ ಪುಟ್ಟದೊಂದು ಸೊನ್ನೆ ಹಾಕ್ಕೊಂಡು ಹೀಗೆ ಮೇಲ್ ತಗೊಂಡು ರೆಡ್ ಲೈನಿಗೆ ತಗೊಂಡು ಮತ್ತು ಫಸ್ಟ್ ಒನ್ ಬರೆದಿರ್ತೀರಲ್ಲ ಅದಕ್ಕೆ ಜಾಯಿಂಟ್ ಮಾಡಬೇಕು ಈಗ ಇ ಬರೆಯೋದು ನಿಮ್ಮ ಹತ್ರ ಎಲ್ಲ ಈಗ ಫೋರ್ ಲೈನ್ ಕಾಪಿ ರೈಟಿಂಗ್ ಬುಕ್ ಇರುತ್ತಲ್ವಾ ಇಲ್ಲೆಲ್ಲ ಚುಕ್ಕೆ 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 ಕೊಟ್ಟಿರ್ತಾರೆ ಯಾವ ರೀತಿ ನಾವು ಬರೀಬೇಕು ಅಂತ ಇವನ್ನು ತೋರಿಸಿರ್ತಾರೆ ಫಸ್ಟ್ ನಾವಿದನ್ನು ಇಲ್ಲಿ ಚುಕ್ಕೆ ಚುಕ್ಕೆ ಇರುತ್ತಲ್ವಾ ಡಾಟ್ಸ್ ಇರುತ್ತಲ್ಲ ಈ ಡಾಟ್ಸ್ನ ಜಾಯಿಂಟ್ ಮಾಡಬೇಕು ಆಮೇಲೆ ಅದ್ರ ಕೆಳಗಡೆಗೆ ಅದೇ ಥರ ಬರೀಲಿಕ್ಕೆ ನಾವು ಟ್ರೈ ಮಾಡಬೇಕು ಆಯಿತಾ ಈಗ ಇ ಬರೀಬೇಕು ಕ್ಯಾಪಿಟಲ್ ಇ ಸೆಕೆಂಡ್ ಲೈನಿಂದ ತಗೊಂಡು ಪುಟ್ಟು ಸೊನ್ನೆ ಹಾಕ್ಕೊಂಡು ಮತ್ತು ಥರ್ಡ್ ಲೈನಿಗೆ ಬಂದು ಹಿಂಗೆ ಜಾಯಿಂಟ್ ಮಾಡಬೇಕು ಈಗ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿಂದ ತೊಗೋಬೇಕು ಸೆಕೆಂಡ್ ಲೈನಿಂದ ಮೇಲೆ ತೊಗೊಂಡು ಇಲ್ಲೊಂದು ಪುಟ್ಟದೊಂದು ಸೊನ್ನೆ ಹಾಕ್ಕೊಬೇಕು ಮತ್ತು ದೊಡ್ಡದು ಹಾಕ್ಕೊಂಡು ಅದನ್ನ ಇಲ್ಲಿಗೆ ಜಾಯಿಂಟ್ ಮಾಡಬೇಕು ಇ ಎಫ್ ಇಲ್ಲಿ ಡಾಟೆಡ್ ಲೈನ್ಸ್ ಇದ್ದಾವೆ ನೋಡಿರಿ ಇಲ್ಲಿ ಡಾಟೆಡ್ ಲೈನ್ ನಾವು ಡಾಟ್ಗಳನ್ನೆಲ್ಲ ಫಸ್ಟು ಜಾಯಿಂಟ್ ಮಾಡಬೇಕು ಈ ಥರ ಜಾಯಿಂಟ್ ಮಾಡಿಕೊಂಡು ಅದೇ ಥರ ನಾವು ಕೆಳಗೆ ಬರೀಬೇಕು ನೋಡಿ ಇಲ್ಲಿ ಎಫ್ ಬಾಯಲ್ಲಿ ಹೇಳ್ಕೋತ ಬರೀಬೇಕು ಯಾವಾಗಲೂ ಬರೆಯುವಾಗ ಬರೆಯೋ ಕಡೆ ಗಮನ ಇರಬೇಕು ಇಲ್ಲಿ ಫೋರ್ ಲೈನಲ್ಲಿ ಯಾವ್ಯಾವ ಲೈನಿಗೆ ಏನು ಯಾವ ರೀತಿ ಟಚ್ ಮಾಡಿ ಬರೀತಿದ್ದಾರೆ ಅನ್ನೋದನ್ನು ಗಮನ ಕೊಟ್ಟು ನೋಡಬೇಕು ಜಿ ಜಿ ನೋಡಿ ಇಲ್ಲಿ 1 2 3 ಥರ್ಡ್ ಲೈನಿಗೆ ಬಂದಿದೆ ಅಲ್ವಾ ಥರ್ಡ್ ಲೈನಿಂದ ಕ್ರಾಸ್ ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಸಿ ಥರ ಬರೀತಿದೆ ಹೌದಾ ಬರೆದು ಅದನ್ನು ಮತ್ತೆ ಕೆಳಗೆ ಫೋರ್ತ್ ಲೈನಿಗೆ ಟಚ್ ಮಾಡಿ ಹೀಗೆ ಸೊನ್ನೆ ಹಾಕಬೇಕು ಇಲ್ಲಿ ಕೆಳಗಡೆ ಬರೆದು ತೋರಿಸ್ತೀನಿ ನೋಡಿರಿ 1 2 3 ಥರ್ಡ್ ಲೈನಿಗೆ ಬರಬೇಕು ಆಮೇಲೆ ಸಿ ಥರ ಬರೀಬೇಕು ಇಲ್ಲಿ ಸೊನ್ನೆ ಹಾಕಿ ಗೆರೆನ ಜೀನ ಪೂರ್ತಿ ಮುಗಿಸೋದು ಆಯಿತಾ ನೆಕ್ಸ್ಟ್ ಈಗ ನೆಕ್ಸ್ಟ್ ಹೆಚ್ ಅಲ್ವಾ ಬರೆಯೋದು ಕ್ಯಾಪಿಟಲ್ ಹೆಚ್ ನೋಡಿ ಕ್ಯಾಪಿಟಲ್ ಹೆಚ್ ಯಾವ ಥರ ಬರೀಬೇಕು ಫಸ್ಟು ಡಾಟೆಡ್ ಲೈನ್ಸ್ ನೋಡಿ ಇಲ್ಲಿ ಡಾಟ್ಗಳನ್ನೆಲ್ಲ ಜಾಯಿಂಟ್ ಮಾಡಬೇಕು ನೆಕ್ಸ್ಟ್ ಎ ಬರೆದಾಗ ಯಾವ ಥರ ಹಿಂಗೆ ಫಸ್ಟ್ ಹಿಂಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮತ್ತು ಹಿಂಗೆ ವಾಪಸ್ ತೊಗೊಂಡು ಈ ಥರ ಸೊನ್ನೆ ಹಾಕಿದಿರಲ್ವಾ ಅದೇ ಥರ ಮಾಡಬೇಕು ಫಸ್ಟ್ ಇದನ್ನು ಹೆಚ್ಚಿಗೆ ಫಸ್ಟ್ ಲೈನ್ ಈ ಥರ ಬರ್ಕೋಬೇಕು ಎಫ್ ಬರೀತಿರಲ್ಲ ಇಲ್ಲಿ ಎಫ್ ಬರೆದ್ರಲ್ಲ ಆ ಥರ ಬರ್ಕೋಬೇಕು ಬಟ್ ಗೆರೆ ಹಾಕಬಾರ್ದು ನೆಕ್ಸ್ಟು ಒನ್ ಬರೆದು ಅದನ್ನು ಮತ್ತೆ ಕೆಳಗಡೆಯಿಂದ ವಾಪಸ್ ಮೇಲೆ ತೊಗೊಂಡು ಸೊನ್ನೆ ಹಾಕಿ ಹಿಂಗೆ ಮಾಡಬೇಕು ಈ ಸೊನ್ನೆ ಇದೆಯಲ್ಲ ಈ ಫಸ್ಟ್ ಲೈನ್ಗಿಂತ ಚೂರು ಪಕ್ಕಕ್ಕೆ ಬರಬೇಕು ಈ ಥರ ನೋಡಿ ಇಲ್ಲೆಲ್ಲ ಇಲ್ಲಿ ಬಂದಿದೆ ಅಲ್ವಾ ಚೂರೇ ಈ ಥರ ಪಕ್ಕಕ್ಕೆ ಬರಬೇಕು ಆವಾಗ ನೋಡಲಿಕ್ಕೆ ಚಂದ ಕಾಣುತ್ತೆ ಆಯಿತಾ ಈ ಕ್ಯಾಪಿಟಲ್ ಇ ಕ್ಯಾಪಿಟಲ್ ಎಫ್ ಕ್ಯಾಪಿಟಲ್ ಜಿ ಕ್ಯಾಪಿಟಲ್ ಹೆಚ್ ಸುಲಭ ಇದೆ ನಿಧಾನಕ್ಕೆ ಕಲಿತ್ರೆ ಚಂದ ಬರೀಲಿಕ್ಕೆ ಬರುತ್ತೆ ನಿಮ್ಮ ಹತ್ರನೂ ಈ ಥರ ಫೋರ್ ಲೈನ್ ಕಾಪಿ ರೈಟಿಂಗ್ ಬುಕ್ ಇದೆ ಅಲ್ವಾ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಲ್ವಾ ನಾನು ನೀವು ಸಹ ನಿಮ್ಮದು ಫೋರ್ ಲೈನ್ ಕಾಪಿ ರೈಟಿಂಗ್ ಬುಕ್ ತೊಗೊಂಡು ನೀವು ಇದೇ ಥರ ನಾನು ಒಂದು ಲೈನ್ ಅಷ್ಟೇ ಬರೆಯೋದು ತೋರಿಸಿದ್ದೀನಿ
ನೀವು ಈ ಲೈನ್ ಫುಲ್ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಒಂದೇ ದಿನ ಅಷ್ಟನ್ನು ಬರಿಬೇಡಿ, ಒಂದಿನ ಒಂದು ಪೇಜ್ ಅಷ್ಟೇ ಬರೀಬೇಕಾಯ್ತಾ. ಈಗ ಇಲ್ಲಿ ಕ್ಯಾಪಿಟಲ್ ಐ, ಐ ಯಾವ ಥರ ಬರೆಯೋದು ಫಸ್ಟ್ ನೋಡಿ. ಇಲ್ಲಿ ಕೆಳಗಡೆ ಇಲ್ಲ ಒಂದು ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಸೆಕೆಂಡ್ ಲೈನಿಂದ ಮೇಲೆ ಹೋಗಿ ಮತ್ತೆ ಥರ್ಡ್ ಲೈನಿಗೆ ಬರಬೇಕು ಆಯಿತಾ. ಇಲ್ಲಿ ನೋಡಿ ಇಲ್ಲಿ ಸೆಕೆಂಡ್ ಲೈನಿಂದ ಡಾಟೆಡ್ ಲೈನ್ ಇದೆ ನೋಡಿ, ಇಲ್ಲಿ ಡಾಟ್ಸ್ನೆಲ್ಲ ಜಾಯಿಂಟ್ ಮಾಡಬೇಕು. ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟು ಸೆಕೆಂಡ್ ಲೈನಿಗೆ ಬಂದು ತ್ರಿಕೋನ ಬರೀತಿರಲ್ವಾ ಆ ಥರ ಹಿಂಗೆ ಮೇಲೆ ಹೋಗಿ ಮತ್ತೆ ಥರ್ಡ್ ಲೈನಿಗೆ ಬಂದು ಸ್ಟಾಪ್ ಮಾಡಬೇಕು. ಐ ನೋಡಿ ಇಲ್ಲಿ ಫಸ್ಟು ಹಿಂಗೆ ಅಡ್ಡಾಗಿ ಇಟ್ಟಾಕೊಬೇಕು, ತ್ರಿಕೋನ ಥರ ಮೇಲೆ ಹೋಗಬೇಕು ಮತ್ತು ಕೆಳಗೆ ಬಂದು ಇಲ್ಲಿ ಜಾಯಿಂಟ್ ಮಾಡಬೇಕು. ಥರ್ಡ್ ಲೈನಿಗೆ ಜಾಯಿಂಟ್ ಮಾಡಬೇಕು. ಐ ಸೇಮ್, ಐ ಯಾವ ಥರ ಬರೀತಿರಲ್ಲ ಜೇನು ಅದೇ ಥರ ಬರೆಯೋದು. ಆದರೆ ಜೇನ ಫೋರ್ ಲೈನ್ ಫುಲ್ ಬರೀಬೇಕು. ಮೇಲ್ಗಡೆ ರೆಡ್ ಲೈನು, ಕೆಳಗಡೆ ರೆಡ್ ಲೈನ್, ನಾಲ್ಕು ಲೈನ್ಗಳು ಸಹ ಟಚ್ ಆಗಬೇಕು. ಫೋರ್ ಲೈನ್ ಫುಲ್ ಟಚ್ ಆಗಬೇಕು. ಅದನ್ನು ಸೊನ್ನೆ ಹಾಕಿ ಮೇಲ್ ತಗೋಬೇಕು ಆಯಿತಾ. ನೋಡಿ ಇಲ್ಲಿ ತ್ರಿಕೋನ ಬರೀತಿರಲ್ವಾ, ಟ್ರಯಾಂಗಲ್ ಥರ ಬರೆದು ಫೋರ್ ಲೈನ್ ತನಕ ಟಚ್ ಮಾಡಿ ಆಮೇಲೆ ಈ ಥರ ಮೇಲ್ ತಗೋಬೇಕು. ಕೆ ಅಷ್ಟೇ, ಕೆ ಒನ್ ಬರೀತಿರಲ್ವಾ ಆ ಥರನೇ ಬರೆಯೋದು. ಈ ಥರ ಬರೀಬೇಕು. ಆಮೇಲೆ ಇಲ್ಲಿ ಪಕ್ಕಕ್ಕೆ ಈ ಕಡೆ ಲೈನ್, ಈ ಕಡೆ ಲೈನ್, ಎರಡನ್ನು ಜಾಯಿಂಟ್ ಮಾಡಬೇಕು. ಕೆ, ಕೆ ಸುಲಭ ಇದೆ ಅಲ್ವಾ, ಈ ಥರ ಬರೆಯೋದು. ನೆಕ್ಸ್ಟು ಇಲ್ಲಿಗೊಂದ ಇಲ್ಲಿಂದ ಮಧ್ಯದ ಲೈನಿಗೆ ಸೇರಿಸ್ಕೊಬೇಕು ಮತ್ತು ಇಲ್ಲಿ ಟಚ್ ಇಲ್ಲಿ ಕೆಳಗಡೆಗೆ ತಗೋಬೇಕು. ಎಲ್ ಇದೆಯಲ್ಲ, ಎಲ್ ಸೆಕೆಂಡ್ ಲೈನಿಂದ ಪ್ರಾರಂಭ ಮಾಡಿಕೊಂಡು ಮೇಲೊಂದು ಸೊನ್ನೆ ಹಾಕ್ಕೊಂಡು ಕೆಳಗೆ ತಗೋಬೇಕು ಮತ್ತು ಹಿಂದ್ಗಡೆಗೆ ಸೊನ್ನೆ ಹಾಕಿ ಈ ಥರ ಬರೀಬೇಕು. ಚಂದ್ರನ್ ನೋಡಿದಿರಲ್ವ ನೀವು, ಇಲ್ಲಿ ಚಂದ್ರನ್ ಚಂದ್ರನ್ ಥರ ಬರೀತಿಲ್ಲಿ ಅಲ್ವಾ, ಈ ಥರ ಬರೀಬೇಕು. ಎಲ್ ನೋಡಿ ಇಲ್ಲಿ ಫಸ್ಟು ಸೆಕೆಂಡ್ ಲೈನ್ ತೊಗೊಬೇಕು, ಮೇಲಿನ ಮೇಲೆ ಸೊನ್ನೆ ಹಾಕ್ಕೊಂಡು ಕೆಳಗೆ ತೊಗೊಳೋದು ಮತ್ತು ಕೆಳಗಡೆ ಹಿಂಭಾಗಕ್ಕೆ ಸೊನ್ನೆ ಬರಬೇಕು ಮತ್ತು ಮೂನು ನೋಡಿದಿರಲ್ಲ ನೀವು, ಮೂನು ಮೂನು ಥರ ಬರತ್ತೆ ನೋಡಿ ಇಲ್ಲಿ, ಹೌದಾ, ಅರ್ಧ ಚಂದ್ರ ಅಂತೀವಲ್ವಾ ಆ ಥರ ಪುಟ್ಟಕ್ಕೆ ಬರೀಬೇಕು. ಐ ಕ್ಯಾಪಿಟಲ್ ಐ, ಕ್ಯಾಪಿಟಲ್ ಜೆ, ಕ್ಯಾಪಿಟಲ್ ಕೆ, ಕ್ಯಾಪಿಟಲ್ ಎಲ್. ನೀವೆಲ್ಲ ಏನು ಮಾಡಬೇಕು, ಈ ಲೈನ್ ಫುಲ್ ಬರೆದು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಬರೆಯುವಾಗ ಗಮನ ಇರಬೇಕು, ಜೆ ಫೋರ್ ಲೈನ್ ಇದೆ, ಜೆ ನಾವು ಸಹ ಫೋರ್ ಲೈನಲ್ಲಿ ಬರೀಬೇಕು. ಕೆ ತ್ರೀ ಲೈನಲ್ಲಿದೆ, ನಾವು ತ್ರೀ ಲೈನಲ್ಲಿ ತಾಕ್ಸಿ ಬರೀಬೇಕು. ಪುಟ್ ಪುಟ್ಟಕ್ಕೆ ಹೆಂಗೆ ಬೇಕೋ ಹಂಗೆ ಬರೀಬಾರ್ದು, ಗಮನ ಇಲ್ಲ ಲೈನ್ ಕಡೆ ಇರಬೇಕು. ಪೆನ್ಸಿಲ್ನ ನೀಟಾಗಿ ಕೈಯಲ್ಲಿ ಹಿಡ್ಕೋಬೇಕು, ಹಿಂಗೆ ಹಿಡ್ಕೊಂಡು ಬರೆಯೋದು ಇಲ್ಲ ಹಿಂಗೆ ದೂರ ಇಟ್ಕೊಂಡು ಬರೆಯೋದು ಮಾಡಿದರೆ ಅಕ್ಷರ ನೀಟಾಗಲ್ಲ. ನೆಕ್ಸ್ಟ್ ಈಗ ಈಗ ಎಯಿಂದ ನಾವು ಎಲ್ಲಿ ತನಕ ಕಲ್ಪಿ, ನಾವು ಈಗ ಬರೆಯೋದನ್ನ ಎಲ್ ತನಕ ಕಲ್ಪಿ ಅಲ್ವಾ. ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ ಬರುತ್ತಲ್ವ ನಿಮಗೆ ನೋಡಿ ಇಲ್ಲಿ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಡಿ. ಕ್ಯಾಪಿಟಲ್ ಇ, ಕ್ಯಾಪಿಟಲ್ ಎಫ್, ಕ್ಯಾಪಿಟಲ್ ಜಿ, ಕ್ಯಾಪಿಟಲ್ ಹೆಚ್. ಈ ಕರ್ಸಿವ್ ಲೆಟರ್ ಬರೆಯುವಾಗ ಎಲ್ಲ ಅಕ್ಷರಕ್ಕೂ ನೋಡಿ ಈ ಥರ ಬಾಲ ಇರುತ್ತೆ. ಮತ್ತು ಇವಕ್ಕೆ ಇವಕ್ಕೆಲ್ಲನೂ ನೋಡಿ ಇಲ್ಲಿ ಹಿಂದ್ಗಡೆಗೆ ಮತ್ತು ಮುಂದ್ಗಡೆಗೆಲ್ಲ ಬಾಲ ಸೇರಿಸ್ತಾರಲ್ವಾ, ಈ ಥರ ಬಾಲದಿಂದ ಅಕ್ಷರಗಳನ್ನ ಬರೀಬೇಕು. ಕ್ಯಾಪಿಟಲ್ ಐ, ಕ್ಯಾಪಿಟಲ್ ಜೆ, ಕ್ಯಾಪಿಟಲ್ ಕೆ, ಕ್ಯಾಪಿಟಲ್ ಎಲ್. ಈ ಲೆಟರ್ಸ್ ನೋಡ್ರಿ, ಗಮನ ಇಟ್ಟು ನೋಡಿ, ಐ ತ್ರೀ ಲೈನಲ್ಲಿರತ್ತೆ, ಜೆ ಫೋರ್ ಲೈನಿಗೆ ಬರೀಬೇಕು, ಕೆನ ಮತ್ತೆ ತ್ರೀ ಲೈನಿಗೆ ಬರೀಬೇಕು, ಎಲ್ನ ತ್ರೀ ಲೈನಿಗೆ ಬರೀಬೇಕು. ಅಕ್ಷರ ಬರೆಯುವಾಗ ಲೈನ್ ಕಡೆ ಗಮನ ಇರಬೇಕು. ಓಕೆ, ಈ ಕರ್ಸಿವ್ ಲೆಟರ್ಸ್ ಇದೆಯಲ್ಲ, ಕರ್ಸಿವ್ ಕ್ಯಾಪಿಟಲ್ ಲೆಟರ್ಸ್ಗಳಿಗೆ ಸ್ಟೈಲಿಶ್ ಲೆಟರ್ಸ್ ಅಂತ ಕೂಡ ಅಂತಾರೆ. ನೋಡಿ ಸ್ಟೈಲಾಗಿದೆ ಅಲ್ವಾ, ನೀವು ಎಲ್ಲ ಸ್ಟೈಲ್ ಮಾಡ್ಕೊತಿರಲ್ವಾ, ಮುಖಕ್ಕೆಲ್ಲ ಮುಖಕ್ಕೆ ಆಮೇಲೆ ಮೇಕಪ್ ಮಾಡ್ಕೊತಿರಲ್ವಾ, ನೀಟಾಗಿ ಬಾಚ್ಕೊಳ್ಳೋದು, ಹೇರ್ ಪಿನ್ ಹಾಕ್ಕೊಳ್ಳೋದು, ಲಿಫ್ಟಿಗೆ ಹಚ್ಕೊಳ್ಳೋದೆಲ್ಲ ಮಾಡ್ತಿರಲ್ವಾ, ಹೆಂಗೆ ಕಾಣಿಸ್ತೀರ ಅವಾಗ
ಸ್ಟೈಲಿಶ್ ಹುಡುಗಿ ಹಂಗೆ ಅಲ್ವಾ. ಅದೇ ಥರ ಇದಕ್ಕೆ ಸ್ಟೈಲಿಶ್ ಲೆಟರ್ಸ್ ಅಂತಲೂ ಸಹ ಕರೀತಾರೆ. ನೆಕ್ಸ್ಟು ಎಂ, ಎಂ ಯಾವ ಥರ ಬರೆಯೋದು ನೋಡಿ. ಇಲ್ಲಿ ನೀವೆಲ್ಲ ಬರೀಬೇಕಾದ್ರೆ ಎಂನ ಇಲ್ಲಿ ಪೂರ್ತಿ ಹಿಂಗೆ ತಾಕ್ಸಲ್ಲ, ಈ ಥರ ಬರೀತೀರಲ್ವಾ, ಈ ಥರ ಬರೆಯೋದು ತಪ್ಪು. ಇಲ್ಲಿದೆ ನೋಡಿ, ಇಲ್ಲಿ 1 2 3 ಈ ಮೂರು ಲೈನು ಸಹ ನಿಮಗೇನಾಗಿದೆ ಇಲ್ಲಿ ಈ ಕೆಳಗಡೆ ಲೈನಿಗೆ ಟಚ್ ಆಗಿದೆ ಅಲ್ವಾ. ಫಸ್ಟ್ ನಾವು ಡಾಟ್ಸ್ನೆಲ್ಲ ಬರೀಬೇಕು, ಡಾಟ್ಸ್ನ ಜಾಯಿಂಟ್ ಮಾಡಬೇಕು. ನೆಕ್ಸ್ಟು ನಾವು ಕೆಳಗಡೆಗೆ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಇಲ್ಲಿ ಎಂ 1 2 3 ಥರ್ಡ್ ಲೈನ್ ಇದೆ ಅಲ್ವಾ, ಥರ್ಡ್ ಲೈನಿಗೆ ಬಂದು ಮೇಲೆ ಹೋಗಬೇಕು, ಮತ್ತೆ ಥರ್ಡ್ ಲೈನಿಗೆ ಟಚ್ ಮಾಡಬೇಕು, ಮತ್ತೆ ಮೇಲೆ ಹೋಗಬೇಕು, ಮತ್ತೆ ಥರ್ಡ್ ಲೈನಿಗೆ ಟಚ್ ಮಾಡಬೇಕು, ಆಮೇಲೆ ಇಲ್ಲೊಂದು ಬಾಲ ಕೊಡಬೇಕು ನೋಡಿ. ಇಲ್ಲಿ ಇಲ್ಲಿಗೆ ಎರಡು ಗೋಪುರ ಥರ ಬರುತ್ತೆ, ಇಲ್ಲಿ ಮೂರು ಲೈನ್ 1 2 3 ಈ ಮೂರು ಲೈನು ಟಚ್ ಆಗಿರುತ್ತೆ ಅಲ್ವಾ. ಈ ಲೈನಿಗೂ ಟಚ್ ಮಾಡಬೇಕು, ಈ ಲೈನಿಗೂ ಟಚ್ ಮಾಡಬೇಕು. ಎಂ ಕ್ಯಾಪಿಟಲ್ ಎಂ ಈ ಥರ ಬರೆಯಬೇಕು ಆಯಿತಾ. ನೆಕ್ಸ್ಟ್ ಎನ್ನು ಅಷ್ಟೇ ನೋಡಿ. ಇಲ್ಲಿ ಇಲ್ಲಿಂದ ಕ್ರಾಸ್ ಲೈನ್ ಹೋಗಬೇಕು, ಮತ್ತೆ ಇನ್ನೊಂದು ಕ್ರಾಸ್ ಲೈನ್, ಮತ್ತು ಇನ್ನೊಂದು ಕ್ರಾಸ್ ಲೈನ್, 3 ಲೈನ್ಸ್ ಬರುತ್ತಲ್ವಾ. ಇಲ್ಲಿ 1 2 3 4 ಫೋರ್ ಲೈನ್, ಎಂ ಬರಿಬೇಕಾದ್ರೆ 4 ಲೈನ್ ಬರುತ್ತೆ, ಎನ್ ಬರಿಬೇಕಾದ್ರೆ 1 2 3 3 ಲೈನ್ಸ್ ಬರುತ್ತೆ. ಹೆಂಗೆ ಬರೆಯೋದು, ಫಸ್ಟು ಬಾಲ ಕೊಟ್ಕೋಬೇಕು, ಮೇಲ್ಗಡೆ ರೆಡ್ ಲೈನ್ ಟಚ್ ಮಾಡಬೇಕು, ಮತ್ತೆ ಗ್ರೀನ್ ಲೈನ್, ಮತ್ತೆ ರೆಡ್ ಲೈನ್, ಅಲ್ಲಿಗೆ 3 ಲೈನ್ಸ್ ಕಂಪ್ಲೀಟ್ ಅಲ್ವಾ. 3 ಲೈನನ್ನು ತುಂಬಿ ಬರಿಬೇಕು, ಮೇಲ್ಗಡೆ ಲೈನ್ಗೂ ತಾಕಿಸ್ಬೇಕು, ಇಲ್ಲಿ ಥರ್ಡ್ ಲೈನ್ಗೂ ತಾಕಿಸ್ಬೇಕು. ಎನ್ ಫಸ್ಟ್ ಬಾಲ ಬರೆಯೋದು, ಆಮೇಲೆ ಕ್ರಾಸ್ ಲೈನ್, ಮತ್ತೆ ಇನ್ನೊಂದು ಕ್ರಾಸ್ ಲೈನ್, ಮತ್ತೆ ಇನ್ನೊಂದು ಕ್ರಾಸ್ ಲೈನ್, ಮತ್ತೆ ಬಾಲ ಆಯಿತಾ. ನೆಕ್ಸ್ಟ್ ಓ ನೋಡಿ, ಓನ ಸುಲಭ ಅಲ್ವಾ. ಫಸ್ಟ್ ಒಂದು 0 ಹಾಕೋದು, 0 ಹಾಕಬೇಕು, 0 ಒಳಗೆ ಇನ್ನೊಂದು 0, 1 0 ಒಳಗೆ ಇನ್ನೊಂದು 0 ಅಲ್ವಾ. ಪುಟ್ಟದೊಂದು 0, ದೊಡ್ಡದೊಂದು 0, ಆಮೇಲೆ ಅದಕ್ಕೊಂದು ಬಾಲ ಕೊಡಬೇಕು. ಹ್ಞೂ, ಇಲ್ಲಿ 0 ಹಾಕೋದು, 0 ಹಾಕಬೇಕು, ಮತ್ತು ಅದರೊಳಗೆ ಇನ್ನೊಂದು 0 ಹಾಕೋದು, ನೆಕ್ಸ್ಟು ಬಾಲ ಕೊಡೋದು. ಓ, ಓ ಯಾವ ಥರ ಬರೀಬೇಕಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ನೋಡಿ ಇಲ್ಲಿ ಪಿ, ಪಿ ಫಸ್ಟು 1 ಥರ ಬರೀಬೇಕು. 1 ಬರೆದು ಹಿಂದ್ಗಡೆಯಿಂದ ಗೆರೆ ತಗೊಂಡು ಕರು ತಗೊಂಡು ಪಿ ಬರೀಬೇಕು ಈ ಥರ. ಇಲ್ಲಿದೆಲ್ಲ ಫಸ್ಟ್ 1 ಬರೀಬೇಕು, ಹಿಂಗೆ ಹಿಂದ್ಗಡೆಯಿಂದ ತಗೊಳ್ಬೇಕು, ಇದನ್ನು ಜಾಯಿಂಟ್ ಮಾಡಬೇಕು ಈ ಥರ. ಇಲ್ಲಿ ಫಸ್ಟು 1 ಬರೀತೀರಲ್ವ ನೀವೆಲ್ಲ, 1 ಥರ ಬರೆಯೋದು, ಹಿಂಭಾಗದಿಂದ ತಗೋಬೇಕು, ಇಲ್ಲಿಗೆ ಟಚ್ ಮಾಡಬೇಕು. ಪಿ ಕ್ಯಾಪಿಟಲ್ ಪಿ, ಎಂ ಎನ್ ಓ ಪಿ. ಇಲ್ಲಿ ನೋಡಿ, ಇಲ್ಲಿ ಎಂ ಸಹ 3 ಲೈನ್ ಇದೆ, ಎನ್ ಸಹ 3 ಲೈನಲ್ಲಿದೆ, ಓನು 3 ಲೈನ್ ಫುಲ್ ಬರೀಬೇಕು, ಪಿನೂ ಸಹ 3 ಲೈನ್ ಫುಲ್ ಬರೀಬೇಕು. ನೀವು ಇವನ್ನ ಸ್ಟೈಲಿಶ್ ಲೆಟರ್ಸ್ ಅಂತ ಕರೀತಾರೆ. ಇದನ್ನೆಲ್ಲ ನಾವು ನೋಟ್ಸ್ನಲ್ಲಿ ಚಂದ ಬರೆಯೋದು ಪ್ರಾಕ್ಟೀಸ್ ಮಾಡಿದರೆ ನೋಡಲಿಕ್ಕೆ ತುಂಬ ಚಂದ ಕಾಣುತ್ತಲ್ವಾ. ನೋಟ್ಸು ನಿಮ್ಮ ನೋಟ್ಸೆಲ್ಲ ನೋಡಿದ್ರೆ ಅಬ್ಬಾ ಇವರೆಲ್ಲ ಎಷ್ಟು ಚಂದ ಬರೀತಾರಲ್ಲಪ್ಪ ನೋಟ್ಸು ಅನ್ಬೇಕಲ್ವಾ. ನೀವು ಸಹ ಈ ಲೈನ್ ಕಂಪ್ಲೀಟ್ ಮಾಡಿ ಫುಲ್ ಬರೀಬೇಕು. ಈ ಫುಲ್ನ ಬರೆಯುವಾಗ 3 ಲೈನ್ ಫುಲ್ ಟಚ್ ಮಾಡಿದ್ದೀರಾ, ಅಕ್ಷರ ಚೆನ್ನಾಗಿದೆಯಾ ದುಂಡಗಿದೆಯಾ ನೋಡಬೇಕು. ಚೆನ್ನಾಗಿ ಬರ್ದಿಲ್ಲ ಅಂತಂದರೆ ಅದನ್ನು ಮತ್ತೆ ರಬ್ ಮಾಡಿ ಮತ್ತೆ ಇನ್ನೊಂದು ಸತಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಪುಟಾ.